ನೆಚ್ಚಿನ ಪ್ರಧಾನಮಂತ್ರಿ ಜಗಮೆಚ್ಚಿನ ನಾಯಕ ಶ್ರೀ ನರೇಂದ್ರ ಮೋದಿ ನಮ್ಮ ಇವತ್ತು ನಾಡಿಗೆ ಬರ್ತಕ್ಕಂಥ ಸೌಭಾಗ್ಯ ನಮ್ಮ ಮಾತಲ್ಲಿ ಸಿಕ್ಕಿದೆ. ಇವತ್ತು ಸಂದರ್ಭಗಳು ಆ ಕಾರ್ಯಕ್ರಮದ ಯಶಸ್ಸು ಅನ್ನೋದಿಷ್ಟಿದೆ. ನಮ್ಮ ಮಾತು ಪ್ರತಿಷ್ಠಾನಕ್ಕೆಲ್ಲ ಸೇರದಲ್ಲಿ ಸೆಕ್ಯೂರಿಟಿ
ರಾಜ್ಯದ ಸೆಕ್ಯೂರಿಟಿ ಇದ್ದ ನಿಮ್ಮನ್ನು ಹಾಕಿದ್ದೇವೆ ಡೆಲ್ಲಿದ ಬೇರೆ ಬಂಡದ ಆ ಡೆಲ್ಲಿದ ಪ್ರೈಮ್ ಮಿನಿಸ್ಟರ್ನ ಸೆಕ್ಯೂರಿಟಿ ಅಕ್ಕಲೇ ಬರೋಡು ಅಕ್ಕಲು ಪಂಡಿನ ಲೆಕ್ಕನೇ ಅಲ್ಪ ವೇದಿಕೆ ಸಜ್ಜು ಮಾಡ್ಕೊಡು ಅಕ್ಕಲು ಬಡ್ಸ್ಕೊಂಡ ಬರುತ್ತೆ ಅಕ್ಕಲು ಆ ಪತ್ತು ಮೀಟರ್ ಬಂದು ಗರ್ಕೊಡು ಬಂದ ಗರ್ಕೊಡು ಕೋಲು ಕುತ್ತ ಮುಂತಾವಡು ಬಂದು ಮುಂತಾವಡು ಆನಂದ ಸೆಕ್ಯೂರಿಟಿ ಹಾಕಿ ಮನ್ನಕ್ಕೆ ಏನು ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಇನ್ನು ವಿಶ್ವ ಅಡುಗೆ ಪ್ಲೇಸ್ ಲೇದು ಎಂತ ಪ್ಲೇಸ್ ಲೇದು ನಮ್ಮ ದೇಶದ ಪ್ರಧಾನಿ ನಂಬರ್ ಒನ್ ವಿಶ್ವ ಗೊತ್ತಾಗ್ತಿರಲ್ಲ 75% ವಿಶ್ವದ 75% ಜನ ನರೇಂದ್ರ ಮೋದಿ ಎಂಗ್ಲೇಗೆ ನಾಯಕ ಅವಳು ವಿಶ್ವದ ಜನ ವಿಶ್ವದ ಅಮೆರಿಕ ಎತ್ತಿನ ಪ್ಲೇಸ್ ಇರ್ತದೆ ಅಮೆರಿಕ ಫಸ್ಟ್ ಇತ್ತು ನಿಂತ ಎರಡನೇ ಪ್ಲೇಸ್ ಉಂಟು ಅಧ್ಯಕ್ಷೆ ನಮ್ಮ ಪರಿಸ್ಥಿತಿ ಓಡಿಯುತ್ತದೆ ವಿಶ್ವಗುರು ಏನಪ್ಪಗ ವಿಶ್ವಗುರು ನಮನೆ ಅಣ್ಣ ಮೋದಿ ಮಾತ್ರ ನಮ್ಮೆಲ್ಲ ವಿಶ್ವಗುರು ಅವಳು ನಮ್ಮ ಅಂಚೆನೆ ಅವಳು ನಮ್ಮ ಒಂದು ಪಾಪ ಆಗೋರಿ ಏನು ಮುಂದಾಡ್ರಿ ಹೆಚ್ಚಿನ ಮಕ್ಕಳು ಆರು 24 ಗಂಟೆ ಬೆಂದದ್ದು ಆರು ಹೆಚ್ಚಿನ ನಿದ್ರೆ ಕತ್ತಿರೋದು ಹೆಚ್ಚಿನ ಮತ್ತು ನಾನು ನಮ್ಮೆಲ್ಲ ಆಯ್ತಾ ಇಂಪಾರ್ಟೆಂಟ್ ನಾವು ಈ ಆಮಾದ್ಯದ ಹೆಚ್ಚಿನ ಪೂರ ಫ್ರೀ ಗುರಿಯನ್ನು ನಾವು ಓಡಿ ವಿಶ್ವಗುರು ಅವರು ಪೂರ ಫ್ರೀಯೇ ನನ್ನಂತಿ ಪೂರ ಮದ್ಮೇಲೆ ಫ್ರೀ ಪೂರ ಫ್ರೀ ಮಂತೆ ನಾನು ನಮ್ಮ ಕೂಯಲೇ ಕಟ್ಟಿ ನಾನು ಅವರಿಂದ ಫ್ರೀ ಬಂದ ಆಮ್ಲ ದೇಶವೇ ಎಡ್ಡ ರೀತಿ ಬಂದು ನಚ್ಚಿನ ಒಂದು ಪ್ರಧಾನಮಂತ್ರಿ ಅಲ್ಲಿ ಜಗಳ ಶಾರದೋತ್ಸವ ಸ್ವಲ್ಪ ಮೀಟಿಂಗ್ ಆಗಿ ಮಂಡೆ ಅನಿಸಲು 75 ವರ್ಷ ಈಗಲೂ ನೆನಪು ಮಲ್ಪಲಿ ಈ 25 ವರ್ಷ ಈ 5 ವರ್ಷ ಈ ದೇಶಕ್ಕೆ ಆತನ ನಮ್ಗೆ ಎಲ್ಲ ನೆನಪುಂಟ ನೆನಪೈತಿ ಈಗಲೂ ರಾಜ್ಯಕ್ಕೆ ನೆನಪುಂಟ 25 ವರ್ಷಕ್ಕೆ ಭಾರಿ ಗೌಜಿಂದ ಸ್ವಾತಂತ್ರ್ಯ ಸಿಕ್ಕಿದ 25 ವರ್ಷ ಗೌಜಿಂದ ಆತನ ನೆನಪುಂಟ 5 ವರ್ಷಕ್ಕೆ ಆತನ ನೆನಪಿತ್ತು 25ಕ್ಕೆ ಗೊತ್ತಿದ್ದೆ ಐವತ್ತು ಆತನ ಇಂಕ್ಲೂ ಅಲ್ಲಿ ಇಂಕ್ರೆ 50 ಗೊತ್ತೆ ಅಂದ್ರೆ 75 ಊರಿಡಿ ಗೊತ್ತಾಗ ಏ ಅಮೃತ ಮಹೋತ್ಸವ ಅಮೃತ ಮಹೋತ್ಸವ ಇಡೀ ತಿರಂಗ ಯಾತ್ರೆ ತಿರಂಗ ಯಾತ್ರೆ ಇಡೀ ವಿಶ್ವ ಅಂದ್ರೆ ಭಾರತದ ಧ್ವಜ ಆರಾಧಿಸಿದ್ರು ಅದೇ ಇರಲಿಲ್ಲ ಹೆಂಚಲ ಆರಾಧಿಸಿದ್ರು ಬಂದ ವಿಶ್ವ ಇಡೀ ದೇಶದಲ್ಲಿ ಸಮರ್ಥ ನಾಯಕಿ ನರೇಂದ್ರ ಮೋದಿ ಇತ್ತಿನಿಂದ ಮಾತ್ರ 75ನೇ ವರ್ಷ ಸ್ವಾತಂತ್ರ್ಯ ಗೊತ್ತಾಯ್ತು ಈ ಜಿಂದಾನ ನಮ್ಗೆ ಗೊತ್ತಾತು ಅಂತ ನಾನು ಯಾಪಲ ಬಂದ್ರೆ ಈ ಕೊರೋನಾದ ಸಂದರ್ಭ ಅಲ್ಲ ಮನಮೋಹನ್ ಸಿಂಗ್ ಬ್ಯಾತೇರ ಪ್ರಧಾನಮಂತ್ರಿ ಆದಿತ್ಯನನ್ನ ಈ ಮರ ಪುನಾಲ್ಕೇ ಕೂಡ ಲಾರಿ ಕೊಡಿ ಆಗ ಹೆಂಚಿನ ಲಾರಿ ಕೊಡ್ತಿದ್ದೇನೆ ಅರೆಗಿಂತ 75% ಜನ ಈ ಬೆಂಬಲ ಇದೆ ಬಂದ ಕೊರೋನಾನ ನಿಭಾಯಿಸಿನಟ್ಟೆ ಅದು ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ ಅತ್ಯಂತ ಶ್ರೇಷ್ಠ ನಾಯಕ ಹಂಚಾದ್ರೆ ಇನ್ನು ಮಾತ ವಿಷಯ ಇಲ್ಲ ನರೇಂದ್ರ ಮೋದಿ ಬಾರಿ ಮಲ್ಲ ನಮ್ಗೆ ಹೆಜ್ಜೆ ದಿನಾರು ನಮ್ಮ ಕನಮನಸಲ್ಲಿ 400-500 ವರ್ಷ ಇತಿಹಾಸ ಒಂದು ಒದ್ದಾಡೋದಿತ್ತು ನಾ ರಾಮ ಮಂದಿರ ಆಪು ನಮ್ಗೆ ಏರ್ಲೆ ಇಲ್ಲಿದ್ದು ರಾಮ ಮಂದಿರ ಆಂಡೆ ನನ್ನ ಇದ್ರ ಬಗ್ಗೆ ಚರ್ಚೆ ಇತ್ತು ಕಾಶ್ಮೀರದ ಮುನ್ನುಕಲ್ಪನೆ ಇದು ಬಂದು ಮಲ್ಪಿರೋದು ಏರೆಕಾಲ ಕನಸುಡ್ಲೇ ಇನ್ನೇರ ಸಾಧ್ಯ ಇದೆ ನಮ್ಮ ಮುನ್ನುಕಲ್ಪನೆ ಇದನ್ನು ಕ್ಲಿಯರ್ ಮಾಡ್ತೇವೆ ಕಾಶಿ ವಿಶ್ವನಾಥ ದೇವಾಲಯ ಪ್ರತಿ ಮಂದಿ ವಿಷಯ ಇಲ್ಲ ನಮ್ಮ ಹೆಚ್ಚಿನ ಹಿರಿಯರು ಆಲೋಚನೆ ಮಾಡಿದ್ದೀವಿ ಪೂರ ಮಾಡ್ತಾರೆ ನರೇಂದ್ರ ಮೋದಿ ಆ ನೆನಪು ಮಲ್ಪಿರೋದೋಸ್ಕರ ಬಂದಿದ್ದೀವಿ ದಾಬೇಡ ನಮ್ಮ ಬರೋಡು ಮಂತನ ಕಾರಣಕ್ಕೋಸ್ಕರ ಬಂದಿ ನಮ್ಮ ಆ ಅಂಚಿತ್ರ ಪ್ರಧಾನಮಂತ್ರಿ ಮನೆ ಆಜಪೇರ್ ನಡೆಪೋಯ ಆಜಪೇರ್ ದಾದ ಬಂದೇರು ಬಂದ ಒಬ್ಬ ದೇವರು ಬರ್ತಾರೆ ಎಂಕಲಾಗಲ್ಲ ಬರ್ತಿದ್ದೆ ಆರು ಬಂದ ಆಜಪೇರ್ ಮುಂದೆ ಆರು ದೇವರೇ ಇದು ಆರು ದೇವರು ಬರ್ತೀರಿ ಈ ಊರಿಗೆ ಆ ನಮ್ಮನೇದ ಬಂದು ಉಲ್ಲಾಸ ಜನಕ್ಕೆ ಆ ನಮ್ಮನೇದ ಒಂದು ಪ್ರೀತಿ ಆ ನಮ್ಮನೇದ ಬಂದು ಇನ್ನೇನು ಆಜಪೇರ್ ನಂಚಿನ ಒಂದು ಜನನ ಸಾಮಾನ್ಯ ಜನನ ಮಾಲಿಂಗ ನಾಯಕರ ನಂಚಿನ ಒಂದು ಸಾಮಾನ್ಯ ಜನನ ಈ ದೇಶ ಗುರುತಿಸಿದ ಒಂದು ಪದ್ಮಶ್ರೀ ಪ್ರಶಸ್ತಿ ಕೊಡಲು ಸಾಧ್ಯ ಉಂಟು ಇನ್ನು ಮಸ್ಕನದ ಈಗ ಈತ ನಮ್ಮ ಮಾತೃಭೂಮಿ ಸ್ವಸಹಾಯ ಧರ್ಮಸ್ಥಳ ಸ್ವಸಹಾಯ ತಂದ ನಮ್ಮನ್ನ ಬಂದು ಮಕ್ಕಳ ಮನಸ್ಸುಡುಂಡು ಹೆಂಚಿನ ಬಾಧ ಈ ಬೇರೆ ವೀರೇಂದ್ರ ಹೆಗ್ಗಡೆ ರಾಜ್ಯಸಭಾ ಸದಸ್ಯರು ನನಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮಲ್ಕೊಂಡಿತ್ತು ನನ್ನ ಕೆಲ ಮನಸ್ಸು ಪರಿಹಾರ ಯಾರು ಆಂಡ ಒಂದು ಯಾಪಲ ಎನ್ನಿಲೆ ಕಾಂಗ್ರೆಸ್ ಹೆಂಚಿನ ಆಲೋಚನೆ ಮಾಡಿ ಆಸ್ಕರ್ ಫರ್ನಾಂಡಿಸ್ ಮಲ್ಕೊಂಡು ಜನಾರ್ದನ ಪೂಜಾರ್ಲೇ ಮಲ್ಕೊಂಡು ಅಹಮದ್ ಪಟೇಲ್ ಮಲ್ಕೊಂಡು ಅಕ್ಕಲನೇ ಕುಟುಂಬದ ಅಕ್ಕಲೇ ಐದು ಇತ್ತನೆ ಅವನಿಗೆ ಕಾದ ಬಾರಿ ತಯಾರ ಬರೋದು ರಾಜ್ಯಸಭಾ ಸದಸ್ಯ ಅಂತ ಅಂಡ ಬಿಜೆಪಿ ನರೇಂದ್ರ ಮೋದಿ ಆದ ಆಲೋಚನೆ ಬರ್ತೀರಿ ಮಂಡ ಈ ನರೇಂದ್ರ ಮೋದಿ ಈ ವೀರೇಂದ್ರ ಹೆಗ್ಗಡೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಬಾರಿ ಮಲ್ಲ ಕೊಡುಗೆ ಕೊಡ್ತಾರೆ ಗ್ರಾಮೀಣಾಭಿವೃದ್ಧಿ ವಿಚಾರನು ಇನ್ನೇ ಸ್ವಾಸಹಾಯ ನಮ್ಮಲ್ಲ ಅದಕ್ಕೂ ನನ್ನವರೇ
ಸಂಸ್ಥಾನ ಯೋಜನೆ ಹೆಚ್ಚೆ ದೀನೇಡ್ದ ಹತ್ರ ಒಂಜೋಲ್ ಪೂರ ನಾನು ಯಾತರ ಬಲ್ಪನು ಒಂಜೋಲ್ ಬಲ್ಪ ಒಟ್ಟಿಗೆ ಅವನ ಇತ್ತು ಬಣ್ಣ ಮೀನದ ಟೆಂಪೋ ಬಂದ ಇದನ್ನ ಬಿಡಿದ ಅನ್ಪೆಂಡ್ ಆಗ್ತೀನಿ ಹತ್ತ ಅಂದೆ ಜಲಸಂಖ್ಯೆ ತುಂಬು ಮಂಜೆ ಹದಿನೈದು ವರ್ಷ ತುಂಬ ಆಲೋಚನೆ ಅಂತ ಇಟ್ಟೆ ಇಂಥವ್ರು ಒಟ್ಟಿಗೆ ಹಾಕುನಿ ಇಂಥ ಸ್ವಸಹಾಯ ಒಟ್ಟಿಗೆ ಹಾಕುನಿ ಆರ್ಥಿಕವಾದ ಐದು ಸಾವಿರ ಹತ್ತು ಸಾವಿರ ಕೂಡ ಒಂಜೋಲ್ ಕೊಡಿವರ ಸರಿ ನಾನು ಕೊಡಿವರ ಐದು ಸಾವಿರ ಹತ್ತು ಸಾವಿರ ಕೂಡ ಕೊಡಿ ಏನ್ ಚೇರಿ ಇಂಥದಾಲ ಕೊಡಿದ್ದೀರ ಅವ್ರು ಎಲ್ಲಂದೇ ಸ್ವಸಹಾಯ ವೀರೇಂದ್ರ ಹೆಗ್ಡೇರ್ ಹಂತೀನಿ ವೀರೇಂದ್ರ ಹೆಗ್ಡೇರ್ ಕಾವಂದೇರ್ ಹಂಚಿನ ಕಾನ್ಸೆಪ್ಟ್ ಬರೆಯಲ್ಲ ಹರಡ ನಮ್ಮ ಸರ್ಕಾರದ ಕಡೆ ಅದನ್ನ ಬಿಜೆಪಿ ಕಡೆ ಎಂಕ್ಲ ಎಂಕ್ಲ ಸೈಡ್ ಸಮೇತ ಒಂಜಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಜನಕ್ಕೆ ಮುಟ್ಟಾನ ಕೆಲಸ ಎಂಕ್ಲ ಮಂದಿದ್ದ ಆಡ ವೀರೇಂದ್ರ ಹೆಗ್ಡೇರ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರದ ಆಜುನೋದು ಕಾರ್ಯಕ್ರಮ ಆಜುನೋದು ಕಾರ್ಯಕ್ರಮ ನೇರವಾಗಿ ಜನಕ್ಕೆ ಕೊರಪಾಯ ಆಯ್ತು ಮಾಹಿತಿ ಕೊರಪಾಯ ಸಾಫ್ಟ್ವೇರ್ ರೆಡಿ ಮಾಡ್ತೀನಿ ಸಂಸ್ಥೆ ಧರ್ಮಸ್ಥಳ ಯೋಜನೆದ ಆ ವೀರೇಂದ್ರ ಹೆಗ್ಡೇರ್ ನೇತೃತ್ವದ ಒಂದು ಕಾವಂದೇರ್ ನೇತೃತ್ವದ ಅಪಗಾರ ಹೋಗ್ಬರೋಡು ಅರೆಗೆ ರಾಜ್ಯಸಭಾ ಸದಸ್ಯರಾದ ಅರ್ಥಪೂರ್ಣವಾಯ್ನ ಅರೆಗೆ ಅರ್ಥಪೂರ್ಣವಾಯ್ನ ರಾಜ್ಯಸಭೆ ಉಪ್ಪುನಿಯೇ ಒಂದು ಹಿರಿಯ ಇಂಚಿತ್ತಿನ ಕೆಲಸ ಮಾಡ್ತಾನಾಗ್ಲಿ ಇಂಚಿತ್ತಿನ ಸಲಹೆ ಕೊಡ್ತಾನಾಗ್ಲಿ ಆರೆಲ್ಲ ನೀ ಗ್ರಾಮೀಣಾಭಿವೃದ್ಧಿ ಸಂಗತಿಯಲ್ಲಿ ಸಲಹೆ ಕೊಡ್ರೆ ಇತ್ತಂದ ಒಂದು ಎಟ್ಟೆ ವೇದಿಕೆ ಅಂಚಾದೆ ವೀರೇಂದ್ರ ಹೆಗ್ಡೇರ್ ನಚ್ಚಿನ ಗುರುತಿಸಿದ ನಮ್ಮ ಇಡೀ ರಾಜ್ಯದ ಒಂದು 1% ಜನ ಹೆಚ್ಚು ಕಡಿಮೆ 1% ಜನಕ್ಕೂ ಅರಣ್ಯ ನಡೆದಾಡುವ ದೇವರೊಂದೇ ಬಂತು ವೀರೇಂದ್ರ ಹೆಗ್ಡೇರ್ ಅರಣ್ಯ ರಾಜ್ಯಸಭಾ ಸದಸ್ಯ ಮತ್ತು ನಂಚಿನ ಪೂಜ್ಯ ಕಾವಲ್ದೇವ್ ಆ ವೀರೇಂದ್ರ ಹೆಗ್ಡೇರ್ ಅರಣ್ಯ ಮತ್ತು ನರೇಂದ್ರ ಮೋದಿ ಇನ್ನು ಊರಿಗೆ ಬಂದಾಗ ಹೆಚ್ಚಿನ ಅಭೂತಪೂರ್ವ ಅರೆಗೆ ಸ್ವಾಗತ ಕೊರಡು ನಮ್ಮ ಅರಣ್ಯ ಮಾನವನ ಅರಣ್ಯ ಸ್ವಾಗತ ಕೊರಡು ಅನ್ನ ಕಾರ್ಯಕ್ರಮ ಓಟ್ ಎಲ್ಲೆಲ್ಲೇ ಜೋಕುಲ್ ಸಮೇತ ಬಂತ ಕಾಂಗ್ರೆಸ್ ಹಾಕಲಿಲ್ಲ ಕೆಲವರು ಕಾಂಗ್ರೆಸ್ ಒಂಚೂರು ಕಾಂಗ್ರೆಸ್ ಇತ್ತನಾಕಲ್ಲ ಮಂಜಿ ಪಾಸ್ತಿಕ್ನ ಹೆಂಕಿಲ್ಲ ಬರ್ಕೊ ಮಾರ್ರೆ ಓದಿ ಬರ ತೂಡು ಆಸೆ ಉಂಟು ಅಂತಂದ್ರೆ ನಂಬಿದೇಳ ತನ್ನದು ಇಲ್ಲೇ ಹಕ್ಕಿಲ್ಲ ಬರ್ತೇ ಮೋದಿ ಪೂರೇ ರೆಗ್ಲ ಕೊಡು ಪೂರ ಪಾರ್ಟಿ ದಕ್ಕೆ ಎಲ್ಲ ಕೊಡು ಹೌದಾರ ಬಿ ಜೆ ಪಿಗೆ ಇದ್ದಂತೆ ಆರು ಆರು ಬರ್ಲ ಗ್ಯಾಸ್ ಅಂದ್ರೆ ಪೂರ ಪಾರ್ಟಿ ದಕ್ಕಿದೆ ತೊಲೆ ಪೂರ ಪಕ್ಷದ ಕಲದೆ ತೊಲೆ ಪೂರ ಜಾತಿ ದಕ್ಕಲದೆ ತೊಲೆ ಆರು ಕೊಪ್ಪನ ಆಯುಷ್ಮಾನ್ ಪೂರ ಜಾತಿ ದಕ್ಕಲದೆ ತೊಲೆ ಪೂರ ಪಾರ್ಟಿ ದಕ್ಕಲದೆ ತೊಲೆ ಆರು ಕೊಪ್ಪನ ಜಲ್ ಜೀವನ್ ಮಿಷನ್ ಪೂರ ಪಾರ್ಟಿ ದಕ್ಕಲದೆ ತೊಲೆ ಪೂರ ಜನಕ್ಕಲದೆ ತೊಲೆ ಆರು ಕೊಪ್ಪನ ಹಂಚಿನ ಯೋಜನೆ ಇಲ್ಲ ಅವು ಇಂಚಿತ್ತಿನಾಗೆ ಬರಿಯಾಗಿ ಹಿಂದಿಚ್ಚಿ ಇಂಚಿತ್ತಿನ ವರ್ಗದಿಂದ ಪೂರ ವರ್ಗದ ಜನಕ್ಕೆ ಎಲ್ಲ ಕೊಡ್ತೀರಿ ಅಂಚಾದ್ರೆ ಆರು ಎಲ್ಲ ಬರ್ಪಣ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡ್ತದೆ ಐದೊಟ್ಟಿಗೆ ನಾವು ನಮ್ಮ ಮಾತೆ ನಮ್ಮೆಲ್ಲ ಜವಾಬ್ದಾರಿ ಉಂಟು ಆರು ಕೊಚ್ಚಿಡ 2:30 ಗಂಟೆಗೆ ಕೊಚ್ಚಿದ ವಿತಾಡ್ನಾಗನೆ ಕೊಚ್ಚಿದ ಫ್ಲೈಟ್ ಕುಟ್ಲಾಗಿ ಬರ್ನಾಗನೆ ಸ್ವಲ್ಪ 2:30 ಗಂಟೆಗೆ 0 ಟ್ರಾಫಿಕ್ ಮಾಡ್ತೇವೆ 0 ಟ್ರಾಫಿಕ್ ಮತ್ತೆ ಪಕ್ಕ 2:30 ಗಂಟೆ ಪಕ್ಕ ಕುಟ್ಲಾಡ ನಮ್ಮ ಓಡಾಟ ಮಾಡ್ತಾರೆ ಹೆಚ್ಚು ಬಂದು ಗಾಡಿ ಬಾರಿ ಹೀಗೆ ಅಡ್ಡರ ಗಂಟೆಗೆ ನಮ್ಮ ಬಲ್ಪಲ ಬಾರಿ ಅಂಚಾದ ನಮೇದು ಗಂಟೆ ಬಿದ್ದು ಇದೆ ಉದಾಹರಣೆ ಕೋಣಾಗೆ ಉದಾಹರಣೆ ಉದಾಹರಣೆ ಹರೇಕಾಲ ಅದನ್ನ ಒಪ್ಪಂತಿ ಒಪ್ಪ ಬಾಲಕ್ಕೆ ಅದನ್ನ 300 ಬಲ್ಪಡ್ದು ಕೋಡ ನಾಡಲ್ಲ ಯಾರು ಯಾರು ವಿನಂತಿ ಮಾಡ್ಕೊಂಡು ಮಾತ ಮೇಲೆ ಇದೆ ಗಾಡಿ ಬಂತಾರೆ ಹೆಚ್ಚು ಕಡಿಮೆ ಮುಂದೆ ಇರುವ ಗಾಡಿ ಮಂಡಲ ಆಡಿದೆ ಸೋಮೇಶ್ವರ ಸೋಮೇಶ್ವರದ ಆದಪ್ಪು ಕೋಟೆಕಾರ ಆದಪ್ಪು ತಲಪಾಡಿ ಆದಪ್ಪು ಪೂರ ಕ್ಷೇತ್ರ ಆಡಿದ್ರೆ ಒಟ್ಟು 100 ಇರುವ ಬಸ್ಸಲ್ಲಿ ಬುಕ್ ಮಲ್ದ ಇಲ್ಲಿ ಬಸ್ ಇದ್ದ ದಾಲ ತೊಂದರೆ ಹೆಚ್ಚಿ ಅಲ್ಪ ಅಲ್ಪ ಇದ್ದ ಬಸ್ ಉಂಟು ಅಲ್ಪ ಬರಡು ಒಂದು ಕಂಡ್ರಡ ಮನೆ ಎಲ್ಲ ಪ್ರಮಾಣದ ಜವನೆಲ್ಲ ಬರೋದು 1 ಗಂಟೆಗೆ ಸರಿಯಾದ ನಮ್ಮ ನಮ್ಮ ರೂಟ್ ಹಿಡ್ದು ಬರೋದು 1 ಗಂಟೆಗೆ ಸರಿಯಾದ ನಮ್ಮ ನಮ್ಮ ಊರು ನಮ್ಮ ಬಸ್ ಸೇರೋದು ಆಮೇಲೆ ಬಂದು ನಮ್ಮ ಪೂರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ 1:30 ಗಂಟೆ ಬರೋ ಬಟ್ಟೆ ಎತ್ತೋಡು ನಮ್ಮ 2:30 ಗಂಟೆ ಬರೋ ಒಳ್ಳೆ ಹೋದಾವಳು ಐದು ಪಕ್ಕ ನಾನು ಕಾಪೇರೆ ಸೋತಿಚ್ಚು ಇವಾಗ ಬೈಕ್ ಹಿಡಿದು ಹೋಗ್ತು ನಮಗೆ ನಾನು ಬೈಕ್ ಹಿಡೇ ಹೋಗ್ಬೆ ನಾನು ಇಂಟೇ ಹೋಗ್ಬೆ ಇಲ್ಲಿ ಆಲೋಚನೆ ಅಂದ್ರೆ ಎಲ್ಲ ನೀನು ಬೈಕ್ ಲಕ್ಷಗಟ್ಟಲೆ ಮುಂದೆ ಆಲೋಚನೆ ಅಂತಲೇ ಈಗ ಬೈಕ್ ಕೊರೈನಾಗ್ಲಿ ಬೈಕ್ ಬಾರಿ ಬಂದಿತ್ತು ಬೈಕ್ ಕೊರೈನಾಗ್ಲಿ ಯಾರ್ಯಾರ ಬೈಕ್ ಬರ್ತಾರೆ ಬೈಕ್ ನಾಡು ನೀವು ನೀತಿನ ಗೊತ್ತಾಗ್ತದೆ ಸರ್ ನೀತ ಆ ಬೈಕ್ ನೀತಿನ ಓಲೋರು ಓಲೋರು ಅದಕ್ಕೋಸ್ಕರ ನಮ್ಮ ಬಸ್ ಕೊಪ್ಪನ ಸೇಫ್ ಬಸ್ ಇದ್ದ ಗೋಪುರ ಸೇರ್ತು ಬೈಕ್ ಇಡ ಗೋಪುರ ಹೆಲ್ಮೆಟ್ ನಡೆದಲ್ಲ ನೀನು ಕೋಡು ವ್ಯಾಪಾರದ ಲೆಕ್ಕದಾಲ ಇಡೀ ಊರು ಮಿಂಚ ಬಾಯ ಹೆಲ್ಮೆಟ್ ತಿಂದು ಏರಿ ಕೋಡು ಗೋಪಿನ ಇದು ಹೋಗ್ತಾನ ಬಸ್ ತಿಂದು ಜೈ ಪಾಡೋದು ಹೋಯ್ ಊರೆಲ್ಲ ಯಾವಂದ್ರೆ 15 ವರ್ಷ ಎಲ್ಲಿಯ ಕೊಣ್ಣ ಅವಳು ಆನ್ ಅವಳು ಚೇತನ್ ತೊಗೊಂಡು ಮುಂಜಿ ಹೆಚ್ಚು ಕಡಿಮೆ ಕೆಲವು ಟಿಕೆಟ್ ಸ್ವಾಸಹಾಯ ಇದು ಸ್ವಾಸಹಾಯದಲ್ಲಿ ಎಕ್ಕಡೋ ನೀ 4 ಬಸ್ ಮಾಡ್ತಾರೆ ಸಾಧ್ಯ ಅಂತ ಇರ್ತಾನೆ 4 ಬಸ್ ಒಟ್ಟು ಸೇರ್ಪಡೋದು 4 ಬಸ್ ಬಸ್ ಬೋರ್ಡ್ ಬಂಡ ಬಸ್ ಕೊಡ್ಪ ಜನ ಬರ್ತಾರೆ ಅಕ್ಕ ಅದೇ ಹೇಳಿ ಅಕ್ಕ
ಅಲ್ಪ ಲೋಕಲ್ ಬಿಜೆಪಿ ಸೈಡ್ ಇದೆಲ್ಲ ಬಸ್ ಜಾಗ್ರತೆ ಇರ್ಕೋಡು
ಬಂದಾಗ ಐದು ಜಾಗ್ರತೆ ಪೊಯ್ಸರಿ ಪೊಯ್ಸರಿ ಏನಿನ ಅದನ್ನ ನೆನಪುಂಡೆ ಹಂಚಿದಾಗಲಿ ಮನಜದಾಗಲಿ ಏನಿನ ಅದನ್ನ ನೆನಪುಂಡೆ ಫೋನಾಗ ಎಲ್ಲ ರಾತ್ರಿ ಆಗ ಕೆಲವರು ಸ್ಟೇಜ್ ಅಂದ್ರೆ ಅವರು ಕಿರ್ಕಿರ ಆಯ್ತು ದಯಮಾದ ಬಂದು ಅದ್ರ ಉಪರಿನ ಬರ್ತಾರೆ ಯೋಚನೆ ಮಾಡಿದ್ರು ಬರೆಯ ಆಂಡ ನಮ್ಮ ಪೊನ್ನು ಕೊಂಚ ಊರ ಹೋಗ್ಬೇಕು ಅಷ್ಟು ಜಾಗ್ರತೆ ಬರ್ತೀವಿ ನಮ್ಮ ಪೊಂಚವನ್ನು ಪೂರ ಇಲ್ಲದೆ ಎತ್ತುನ ಸೇಫ್ ಆದ ಇಲ್ಲದೆ ಎತ್ತುನ ನಮ್ಮ ಜವಾಬ್ದಾರಿ ಸ್ಕೂಲ್ ಬಿಹಾವ್ ಬರ್ಬೇಕು ಅಂಚೆ ಉಂಜನ್ನೇ ದಾವ್ ಅಲ್ಪ ಟ್ರೆಂಡ್ ಹೇಳಿದೆ ಅಂಚಿಂದ ಅರ್ಧ ಕಿಲೋಮೀಟರ್ ಈಚೆ ಅರ್ಧ ಕಿಲೋ ವಾ ವೆಹಿಕಲ್ ಪಾಯಿಲೆ ಅರ್ಧ ಕಿಲೋಮೀಟರ್ ನಡಕೋಡೆ ಕೊಟ್ಟಾರೋಡು ಗೊತ್ತಾಯ್ತೆ ಆ ದೊಂಬೊಂಡು ಒಂದು ಮಟ್ಟದ ಒಂದು ಒಂದು ನಿಕ್ಲಕ್ ಅಡೆ ಮುಟ್ಟ ವೆಹಿಕಲ್ ಹೋಗ್ಬಿಟ್ಟು ಏನು ನೋಡ್ತಿ ಬಸ್ ಹೋಗ್ಬಿಜಿ ಅಂಚಿ ಕೂಳೂರು ಇಂಚಿ ಕೊಟ್ಟಾರ ಈ ಜಾಗಡೆ ಫುಲ್ಲು ನಡೆದೇ ಬೋರ್ಡು ಒಂಜಿ ವೆಹಿಕಲ್ ಉಳಾಯ್ ಪ್ರವೇಶ ನಾಲ್ಕು ಗಂಟೆ ಹಿಡಿದು ಐದು ಗಂಟೆ ಒಂಜಿ ಗಂಟೆ ಮೋದಿನ ಭಾಷಣ ಐದು ಗಂಟೆಗೆ ಮುಗಿಬಿಟ್ಟು ಏಳು ಗಂಟೆ ಬರ್ತೇವೆ ನಾನು ಬೇತೆ ಏರ್ಲ ಬಾತೇರ ಅಜ್ಜಿ ಐದು ತುಂಬ ಬಾತೇರು ನಿಂತಿರುತ್ತೆ ಸ್ಟೇಜ್ ಲಿಮಿಟೆಡ್ ಜನ ಅವ್ನು ಅಲ್ತು ಆರ್ಡರ್ ಬರ್ತು ಅದೇ ಜನ ತೊಂದ್ರೆ ಅವ್ನು ಹಂಗದ ಆ ಸ್ಟೇಜ್ ಭಾರಿ ವ್ಯವಸ್ಥೆ ರೀತಿ ಡಯಬಂಡ ನಾನು ಬಸ್ ಇರ್ತೇನೆ ಆದ್ರೆ ಮಲ್ಲ ಮಲ್ಲ ಲೀಟರ್ ನಾಗಲು ಕ್ಯಾನ್ಸಲ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ಆ ಮೋದಿ ಕೇಂದ್ರ ಅವ್ ಮಲ್ಲೆಡ್ ಅವಳು ಎಲ್ಲಿಯಾಗವಳು ಆವಡೆ ಮಾಡ್ಕೊಂಡು ಅದಿಷ್ಟು ಆರ ಬತ್ತದೇ ಸಿದ್ಧ ಮಾಡ್ಕೊಂತೆ ಅಂಚಾದ್ರೆ ಭಾರಿ ಮಲ್ಲ ಟೆಂಟ್ ಡೆಲ್ಲಿ ಹಿಡಿದು ಏರ್ ಲಿಫ್ಟೆಡ್ ಬರ್ಕೊಣೆ ಒಂಬರ ಕೋಟಿದ ಟೆಂಟ್ ಒಂಜಲ್ಲಿ ಅದತ್ತು ಆತ್ಮಲ್ಲ ಟೆಂಟ್ ಉಳಾಯಿ ಊಲ ಬರ್ಸ ಅಡಿಟ್ಟು ಸತ ನೀರು ಪಾಸ್ ಆಗ್ಲೇಕ ಪೂರ ಪುಲ್ಯರ ವ್ಯವಸ್ಥೆ ಸ್ಟೇಜ್ ಲೈಟ್ ಮಲ್ಲ ಫ್ಯಾನ್ ಆ ಪೂರ ವ್ಯವಸ್ಥಿತ ರೀತಿ ಆ ರೀತಿಯ ವೇದಿಕೆ ಆಗ್ಬೋದು ಸಾಧಾರಣ ಮುಂಚೆ ಲಕ್ಷ ಮುಟ್ಟ ಜನ ಉಂತಾರೆ ವ್ಯವಸ್ಥೆ ಉಂಟು ಅಂಚಾದ ಭದ್ರತೆ ವ್ಯವಸ್ಥೆ ಅಲ್ಪಣೆ ಆಗ್ಬೇಕು ಲ್ಯಾಂಡ್ ಆಗ್ಬೇಕು ಅದು ಹೆಲಿಕಾಪ್ಟರ್ ರೋಡ್ ಆಗ್ಬೇಕು ಇಂಜ ದೂರಲ್ಲ ರೋಡ್ ಬರೀ ರಜ್ಜ ಇಂಚಿನ ಇಂಚಿನ ಪೂರ ವ್ಯವಸ್ಥೆ ರೀತಿ ನಮ್ಮ ರಡ್ಡ ಸತೀಶನ ಬಂದಾಗ ರಡ್ ರಡ್ಡ ಗಂಟೆದಲ್ಲೇ ಅವಳು ಎತ್ತೋಳು ಅಲ್ಪ ಬಹುಶಃ ಜಪ್ಪನಾಗ ಕೊಳವುದನ್ನು ಕೊಟ್ಬೇಕು ಹೆಚ್ಚಿನ ನೆಟ್ಟಿತ್ತನಿಗೆ ಬ್ರೆಡ್ ಅದನ್ನ ವ್ಯವಸ್ಥೆ ಉಂಟು ನೀರಿದ ವ್ಯವಸ್ಥೆ ಉಂಟು ಅಂಚಾದ ನಿಕ್ಕಲ್ ರೆಡಿ ಆದ ಇಟ್ಕೊಡ್ದು ಯಾಕಂದ್ರೆ ದೊಂಬು ನಡಪೋಡು ಜೋಗ್ಲಿನ ಮಂತ ಪಡ್ಲೆಕ್ಕ ಬಂದ ಅವ್ ಎಲ್ಲಿ ಜೋಗ್ಲಿ ಅಂಚ ಮಾತೆಲ್ಲ ಅವಜಿ ಆಣಿದ ಒಂಜಿ ನಂಕ ಒಂಜಿ ಬಹುಶಃ ಈ ತರ ಹೂ ಅಂದ ನೆಚ್ಚಿನ ಅವಜಿ ಭಾರಿ ಇದು ಆಗ್ಬೋದು ಯಾಕಂಡ ದೇಶ ವಿದೇಶಗಳು ಜನಕ್ಕಳು ಮಾರ್ಗೋಡ ಬರ್ಪೆ ಅಂದ್ರೆ ರಾತ್ರಿ ಬಗ್ಗೆ ಮಾರ್ಗೋಡ್ತು ಬೇಕಾ ಎಂತೋ ಜನ ಒಳ್ಳೆ ವಿದೇಶ ನಮ್ಮ ನಮ್ಮ ಪ್ರಧಾನಿ ಅವಳ ನಮ್ರವಣ್ಣ ಪಡ್ಲೆಕ್ಕ ನಮ್ರವಣ್ಣ ಪ್ರಧಾನಿ ನಮ್ಮ ಮುಟ್ಟಡ್ದು ಉಪಲಂಜಿನ ಒಂದು ಅವಕಾಶ ಅಂಚ ಈ ಅವಕಾಶ ಏಬಲ ತಗೋಡ್ ದಮಂಡ ಇಂದೂರು ಆಫೀಷಿಯಲಿ ಬರ್ತನೇ ಅದು ರಾಜಕೀಯ ಇಟ್ಟು ಬರ್ತನೆ ಅಂತ ದೇಶ ಬೇವುಲ್ಲೈಕು ರಾಜಕೀಯ ನಮ್ಮನೆ ಉಳ್ಳಾಯ್ಬೇಕು ಆಂಡ ಆ ಟೈಮ್ ನಂಗೆ ಅವು ಬೇತೆ ರಾಜಕೀಯ ಸಮಾವೇಶ ಮಾತ್ರ ನೆಟ್ ಭಾರಿ ಅವಸ್ಥಿತ ರೀತಿ ತೋರ್ದು ಉಪಲಂಜಿನ ಅವಕಾಶ ಉಂಟು ಅಂಚ ನಮ್ಮ ಆಣಿ ಮಾತ್ರ ಇಲ್ಲಿನ ಮಾತ್ರ ಬೀಗ ಮಾಡ್ದಲ್ಲ ಹೋದು ನಮ್ಮ ಮಾತೆಲ್ಲ ಹೋದು ಪದ್ರಾಡು ರೆಂಡು ಗಂಟೆಗೆ ತುಂಬು ಐದು ಉಳ್ಳಾಯಿ ಸೇರೋಣ ಯಾಕಂಡ ಹತ್ತು ಜನ ಬರ್ಕೊಂಡು ನಮ್ಮ ಎಣ್ಣೆ ನೆಡ್ದಲ್ಲ ಜನ ಜಾಸ್ತಿ ಬರ್ತಾರೆ ದೇವರ ದೊಡ್ಡ ಬಸ್ ಎಲ್ಲ ಕೊಡ್ತು ನಮ್ಮ ನೆಟ್ ಇಚಿ ನಮ್ಮ ರಂಡ ನೆಟ್ ಬರ್ಸದ ನೆಟ್ ಭಾರಿ ಕೊಡುಗೆ ಅಂಚ ಭಾರಿ ಸೆಕ್ಯೂರಿಟಿ ಪಂಡ ಮುಲ್ಪದ ಡಿ ಸಿ ಅತ್ತೆ ರಾಜ್ಯಾಧ್ಯಕ್ಷರ ಸಿ ಎಂ ಪಂಡಲ ಕೇಳಿದೆ ಅಕ್ಕನ ಹೆಚ್ಚಿನ ಪಂಡ್ಬೇರೆ ಅವೇ ಬರ್ತಾರೆ ನಾಲ್ಕು ಸಾವಿರ ಚಿಲ್ಲರೆ ಕೋಟಿದ ಶಂಕುಸ್ಥಾಪನೆ ಮಾಡ್ತೇವೆ ಅವು ಹೆಚ್ಚಿನ ಬಂದರು ಇಪ್ಪಡು ಎಷ್ಟು ನನಂಜಿ ಬಂದರು ಅಡಗುಂತಾರೆ ಪಂಡ ಅಂಚಿನ ಪೂರ ನೀನು ಕೆಸರು ಕಲ್ಪಾಡಿದ್ರು ಅಂಡ ಅಡೆ ಹೋಗಿ ಮುಲ್ಪಡ್ತದಲ್ಲ ಪಟ್ಟ ಅಂಚ ಭಾರಿ ನಮ್ಮ ಅಭಿವೃದ್ಧಿಗೆ ಮಂಗಳೂರು ದಕ್ಷಿಣ ಕನ್ನಡ ಅಭಿವೃದ್ಧಿಗೆ ಅವು ಐಟು ನಲ್ಲಣ್ಣನ ಪಾತ್ರ ಉಂಟು ಐಕ್ ಅದನ್ನ ಭಾರಿ ಅಭಿಮಾನ ಅರೆ ಕುಡ್ಲಾಗಿ ಬರ್ಕೊಣ ಈ ಕ್ಷೇತ್ರ ಬರ್ಕೊಣ ಭಾರಿ ಅಭಿಮಾನ ಉಂಟು ಅಂಚ ನಮ್ಮ ಮಾತೆರ್ಲಾಣಿ ಮಾತ್ರ ನಮ್ಮ ಫ್ಯಾಮಿಲಿ ಸಮೇತ ನಮ್ಮ ಮಿತ್ರರು ಪೂರ ಸೇರಿದ್ದು ನಮ್ಮ ಪೂರ ಎಲ್ಲ ಸೇರ್ಕೊಂಡು ಯಾರು ಕ್ಷೇತ್ರದ ಸಾನ್ನಿಧ್ಯಕ್ಕೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮುಂದೆ ಎಲ್ಲ ದೇವತೆಗಳನ್ನು ಮನಸ್ಸು ಸ್ಮರಿಸುತ್ತಾ ಅದನ್ನೆಲ್ಲ ಹಿರಿಯರಿಗೆ ವಂದಿಸುತ್ತಾ ಬಹಳ ಒಂದು ಜವಾಬ್ದಾರಿಯುತವಾದ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ನಮ್ಮ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ವತಿಯಿಂದ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಅಲ್ಲಲ್ಲಿ ಪ್ರಭಾರಿಗಳನ್ನು ನೇಮಿಸಿ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರವಾದ ವಾರ್ಡ್ ವರ್ಗಗಳ ಸಭೆಯನ್ನು ನಡೆಸಿ ಈಗಾಗಲೇ ದೊಡ್ಡ ಮಟ್ಟದ ತಯಾರಿ ಈಗಾಗಲೇ ನಡೆದಿದೆ ಬಹಳಷ್ಟು ಪ್ರಭಾರಿಗಳು ಕೂಡ ಮುಂದೆ
ಪಾರ್ಟಿಯವರೆಲ್ಲ ಕೂತಿದ್ದಾರೆ, ವೇದಿಕೆಯ ವೇದಿಕೆಯಲ್ಲಿ ನಿರತಕ್ಕಂಥವರು ಕೂಡ ಎಲ್ಲ ನಮ್ಮ ಪ್ರಮುಖರೇ, ರಾಯಂದ್ರಿ ಕೂಡ ಸಭೆಯಲ್ಲಿ ಸೇರಿದ್ದಾರೆ. 15,000 ಜನ ಹೋಗ್ತೀವಿ ಅಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಈಗಾಗಲೇ ನಮ್ಮ ಜಿಲ್ಲಾ ಕಚೇರಿ ವಾಗ್ದಾನ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ನಾಗರಿಸಿ. ಅದಕ್ಕೆ ಬೇಕಾಗಿ ಪೂರ್ವಭಾವಿ ಸಮಯಗಳು ಅಲ್ಲಲ್ಲಿ ಆಗ್ತಾ ಇದೆ. ಯಶಸ್ವಿಯಾಗಿ ನಮ್ಮ ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ರವಿಶಂಕರ್ ಸೋಮೇಶ್ವರ ಅವರಿದ್ದಾರೆ, ಸುರೇಂದ್ರಣ್ಣ ಇದ್ದಾರೆ, ನಮ್ಮ ಕೌನ್ಸಿಲರ್ ವಿದ್ಯುತ್ ಮಾಡೂರ್ ಇದ್ದಾರೆ, ನಮ್ಮ ಬೆಮ್ಮಣೂರಿನ ಪ್ರಭಾರಿ ಗೋಪಿನಾಥ್ ಬಗಂಬೀರ್ ಇದ್ದಾರೆ, ಹರಿಶಣ್ಣ ಇದ್ದಾರೆ, ನಮ್ಮ ದಯಾನಂದ ಕೋಟ್ ಇದ್ದಾರೆ, ನಾವೆಲ್ಲರೂ ಸೇರಿ ಪ್ರವೀಣ್ ಕುತ್ತಾರೆ ಇದ್ದಾರೆ, ಎಲ್ಲರೂ ಕೂಡ ನಾವೆಲ್ಲ ಸೇರಿ ಪ್ರದೀಪ್ ಕುತ್ತಾರೆಲ್ಲ ಇದ್ದಾರೆ, ಎಲ್ಲ ಸೇರಿ ನಾವು ಆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಕೌನ್ಸಿಲರ್ ಅಂತ ಕೂಡ ಇಲ್ಲಿದ್ದಾರೆ, ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ಕೂಡ ಆ ಬಗ್ಗೆ ಅಲ್ಲಲ್ಲಿ ಸಭೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಬಹಳ ವಿಶೇಷವಾಗಿ ನಮ್ಮ ಕೆ ಟಿ ಸುಧಾಕರ್ರವರು ನಮ್ಮೆಲ್ಲರ ಮಾರ್ಗದರ್ಶಕರು, ಕಾರ್ಮಿಕ ಪರಿಷತ್ತಿನ ಮಾಜಿ ಸದಸ್ಯರು, ನಮ್ಮ ವಿದ್ಯುತ್ ವರ್ಗಗಳ ಆಯೋಗದ ಗೌರವಾನ್ವಿತ ಸದಸ್ಯರು ಕೂಡ ಆಗಿ ಬಹಳಷ್ಟು ರಾಜ್ಯ ಮಟ್ಟದಲ್ಲಿ ಕೆಲಸವನ್ನು ಮಾಡುತ್ತಿರತಕ್ಕಂಥ ಕೆ ಟಿ ಸುಧಾಕರ್ ನೇತೃತ್ವದಲ್ಲಿ ನಡೆತಕ್ಕಂಥ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ಇದರ ಬಗ್ಗೆ ಕೂಡ ನಾವು ತಯಾರಿಯನ್ನು ಮಾಡಲಿಕ್ಕೆ ಒಂದು ಸಮಾಲೋಚನೆ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ. ನಿಜವಾಗಿಯೂ ಕೂಡ ಈ ರೀತಿಯಾಗಿ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಸೇರಿಕೊಂಡು ಇವತ್ತು ಸತೀಶನ್ನು ಹೇಳಿದ ಎಲ್ಲ ವಿಚಾರಗಳನ್ನು ಇವತ್ತು ವಿಶ್ವ ಗುರು ಆಗಬೇಕು ಅಂತ ಬಹಳ ದೊಡ್ಡ ಕನಸನ್ನು ಆವತ್ತು ಜನಸಂಘದಿಂದ ಇವತ್ತಿನವರೆಗೆ ನಾವೆಲ್ಲರೂ ಕೂಡ ಏನು ಕನಸನ್ನು ಕಂಡಿದ್ದೀವಿ ನಮ್ಮ ಹಿರಿಯರು ನಾವೆಲ್ಲ ಸೇರಿ, ಅದು ಕನಸಾಗುತ್ತಾ ಬರತಕ್ಕಂಥ ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಇವತ್ತು ನಂಬರ್ 1 ಅಂತ ಎಲ್ಲ ಭಾಗದಲ್ಲಿ ಹೇಳಿದಾಗ ಇಡೀ ವಿಶ್ವಕ್ಕೆ ನಂಬರ್ 1 ಯಾರಂತ ಕೇಳಿದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು. ನಾವು ಹಿಂದೆ ಏನಂತ ಹೇಳ್ತಿದ್ವಿ ಅಂತ ಹೇಳಿದ್ರೆ ದೊಡ್ಡ ಅಣ್ಣ ಅಂತ ಹೇಳಿದ್ರೆ ಯಾರು, ದೊಡ್ಡಣ್ಣ ಅಂತ ಹೇಳಿದ್ರೆ ಅಮೆರಿಕ ಅಂತ ಹೇಳಿ. ಒಂದು ಕಾಲದಲ್ಲಿ ಅಮೆರಿಕದವರು ಕೂಡ ನಮ್ಮ ಪ್ರಧಾನಿಯವರು ಬರುತ್ತಿದ್ರೆ ವೀಸಾವನ್ನ ನಿರಾಕರಿಸಿದ ಸಂದರ್ಭ ಕೂಡ ಇದೆ. ಆದ್ರೆ ಈಗ ಎಲ್ಲಾ ರಾಷ್ಟ್ರದವರು ಕೂಡ ಮೋದಿಜಿಯವರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಬೇರೆ ಬೇರೆ ರಾಷ್ಟ್ರದವರು, ನಮ್ಮ ಜಿಲ್ಲೆ ನಮ್ಮ ರಾಜ್ಯದವರಲ್ಲ, ಬೇರೆ ವಿದೇಶದಲ್ಲಿ ಕಾಯ್ತಾ ಇದ್ದಾರೆ ಮೋದಿಜಿ ಯಾವಾಗ ಬರ್ತಾರೆ ನಮ್ಮಲ್ಲಿಗೆ. ಅವರ ಒಂದು ಚಿಂತನೆ ಇವತ್ತು ನಮ್ಮ ಒಂದು ದೇಶ ಸುಸ್ಥಿತಿಯಲ್ಲಿದೆ ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ದೇವೆ. ನಿಜವಾಗಿಯೂ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮದ ವಿಚಾರದಲ್ಲಿ, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ ಇದೆಲ್ಲ ಉಳಿಸಿಕೊಂಡು ಆ ಮೂಲಕ ದೇಶದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬಹುದು ಎಂಬ ದೊಡ್ಡ ಕನಸನ್ನು ಇಟ್ಕೊಂಡು ಇವತ್ತು ಬೇರೆ ಬೇರೆ ಪ್ರಧಾನಿಗಳನ್ನು ನಾವು ಬಹಳಷ್ಟು ಪ್ರಧಾನಿಗಳನ್ನು ನಾವು ಕಂಡಿದ್ದೀವಿ. ಎಲ್ಲ ಪ್ರಧಾನಿಗಳು ಕೂಡ ಸ್ವಾತಂತ್ರ್ಯ ಸಿಕ್ಕಿದ 1945 ಆಗಸ್ಟ್ 15 ಇಲ್ಲಿಯವರೆಗೆ ಬರತಕ್ಕಂಥ ಎಲ್ಲ ಪ್ರಧಾನಿಗಳು ಕೂಡ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ ಅವರವರ. ಆದರೆ ಮೋದಿಜಿಯವರು ಯಾಕೆ ವಿಶಿಷ್ಟ ಅಂತ ಹೇಳಿದ್ರೆ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿ, ನಮ್ಮ ಸನಾತನ ಧರ್ಮವನ್ನು ಉಳಿಸಿ, ನಮ್ಮ ಇನ್ನಿತರ ವ್ಯವಸ್ಥೆಗಳನ್ನು ಒಂದು ಜೊತೆಗೂಡಿಸಿಕೊಂಡು ಒಟ್ಟು ದೇಶದ ಅಭಿವೃದ್ಧಿಯ ಕಲ್ಪನೆ ಇಟ್ಕೊಂಡು ಹೋಗ್ತಾರಲ್ಲ, ಇದು ಬಹಳ ಶ್ರೇಷ್ಠವಾದತ್ವವಾಗಿರತಕ್ಕಂಥ ಕೆಲಸ. ಆದ್ರಿಂದ ಜನ ಇವತ್ತು ಮೋದಿಜಿಯವರನ್ನ ಮೆಚ್ಚುವಂಥದ್ದು. ಅಂತ ಒಬ್ಬ ಮಹಾನ್ ನಾಯಕ, ವಿಶ್ವ ಗುರು ಆಗಿರತಕ್ಕಂಥ ಯೋಚನೆ ಮಾಡತಕ್ಕಂಥ ಮೋದಿಜಿಯವರು ಇವತ್ತು ನಮ್ಮ ಜಿಲ್ಲೆಗೆ, ಅದು ಕೂಡ ಪಕ್ಕದ ಕೂಳೂರಿನಲ್ಲಿ ಆಗುವಂತಹ ಕಾರ್ಯಕ್ರಮ. ಇಲ್ಲಿಂದ ಬಸ್ಸಿನಿಂದ ಹೋಗಿದ್ರೆ ಒಂದು 10-20 ನಿಮಿಷದ ದಾರಿ. ಎಲ್ಲರೂ ಕೂಡ ಬಸ್ಸಿನಲ್ಲಿ ಬರಬೇಕು ಅಂತ ನಮ್ಮ ನಾಯಕರ ಜಿಲ್ಲೆಯಿಂದ ಆದೇಶ ಆಗಿದೆ. ಆ ಮೂಲಕ ನಾವೆಲ್ಲರೂ ಕೂಡ ನಾವಿವತ್ತು ಸೋಮೇಶ್ವರದಲ್ಲಿ ನಿಮ್ಮ ಮೀಟಿಂಗ್ ಸೇರಿದ ನಂತರ ನಾವೆಲ್ಲ ಎತ್ತಿವಿ ರವಿಶಂಕರ್ ಸೋಮೇಶ್ವರ ನೇತೃತ್ವದಲ್ಲಿ ಮೀಟಿಂಗ್ ಅಲ್ಲಿ ಕೂಡ ಅಲ್ಲಿ ಕೂಡ 11 ಬಸ್. ಇವತ್ತು ಕೌನ್ಸಿಲರ್ ಸುಜಿತ್ ಕುಮಾರ್ ಇವತ್ತು ಕಮಲಬಾದ ಮೀಟಿಂಗ್ ಅಲ್ಲಿ ಕೂಡ 11 ಬಸ್ 12 ಬಸ್ ಅಂತ ಈ ರೀತಿ ಬಹಳಷ್ಟು ಜನ ಸ್ವಯಂ ಪ್ರೇರಿತವಾಗಿ ನಮ್ಗೆ ಇಷ್ಟು ಬಸ್ ಬೇಕು ಅಂತ ಹೇಳುವಂತ ಒಂದು ವ್ಯವಸ್ಥೆ ಇದೆಯಲ್ಲ, ಇಷ್ಟವರೆಗೆ ಈ ರೀತಿ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಅಂತ ಒಬ್ಬ ಶ್ರೀಮಂತ ನಾಯಕ ಬರತಕ್ಕಂಥ ಸಂದರ್ಭದಲ್ಲಿ ನಾವು ಅವರನ್ನ ಸ್ವಾಗತಿಸುವಂತ ರೀತಿಯಲ್ಲಿ ಅವರನ್ನು ಸೇರ್ಬೇಕಾಗ್ತದೆ. ಇವತ್ತು 100,000 ಜನ ಖಂಡಿತವಾಗಿ ಬರ್ತಾರೆ, ನಾವು ಹೇಳಿದ್ರು ಕೂಡ ಜನ ಬರ್ತಾರೆ, ಸ್ವಯಂ ಪ್ರೇರಣೆ ಬರ್ತಾರೆ. ನನ್ನ ಮಗ ಇವತ್ತು ಬೆಳಿಗ್ಗೆ ಹೇಳಿದ್ರೆ ಪಾಪ ಪಾಸ್ ಗಿನ್ ಉಂಟ ಅಂತ ಅಂತ ಎಲ್ಲರಿಗೂ ಕೂಡ ಅವರು ಮಾತಾಡ್ತಾರೆ ಮಕ್ಕಳ ಭಾಷಣ ಮೋದಿಯ ಕಾರ್ಯಕ್ರಮ ಹೋಗಿ ಹೇಳಿದಂತೆ ಅಷ್ಟು ಚಿಕ್ಕ ಮಕ್ಕಳು ಕೂಡ ಇವತ್ತು ಕೇಳುವಂತ ಒಂದು ವ್ಯವಸ್ಥೆಯನ್ನ ನಾವು ನೋಡುವಂತದ್ದಿದ್ದಾಗ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತದ್ದು ಅನಿವಾರ್ಯತೆ ಇದೆ. ಆ ಮೂಲಕ ಮೋದಿಜಿಯವರು ಮಾಡುವಂತ ಆ ಕೆಲಸದ ನಮ್ಮದು ಅಲ್ಲಿಸ್ತೇವೆ. ಅವರು ಇಡೀ ದೇಶವನ್ನ ಯಾವ ರೀತಿ ಅಂತ ಹೇಳಿದ್ದಾರೆ ಅಂತಂದ್ರೆ ಇಷ್ಟರವರೆಗೆ ಇತಿಹಾಸದಲ್ಲಿ ಯಾವುದೇ ಒಬ್ಬ ಪ್ರಧಾನಿ ಪಾರ್ಲಿಮೆಂಟ್ ಅಥವಾ ಸಂಸತ್ ಭವನವನ್ನು ಪ್ರವೇಶಿಸುವಾಗ ಅದರ ಯಾವುದಕ್ಕೆ ಮೆಟ್ಟಲನ್ನ ನಮಸ್ಕಾರ ಮಾಡಿ ಇದು ನನ್ನ ನಾನು ಸೇವೆ ಮಾಡತಕ್ಕಂಥ ಸ್ಥಳ ಅಂತೇಳಿ ಆ ರೀತಿಯ ಒಂದು ಭಾವನೆಯಿಂದ ಪ್ರವೇಶವನ್ನು ಮಾಡಿದ್ದು ನಾವು ಮೋದಿಯನ್ನು ಮಾತ್ರ ನಾವು ಕಂಡಿದ್ದೇವೆ. ಆದ್ರಿಂದ ಅಂತ ಒಬ್ಬ ವ್ಯಕ್ತಿ ನಾನು ಪ್ರಧಾನಿಯಲ್ಲ, ಪ್ರಧಾನ ಸೇವಕ ಎಂಬ ನಿಟ್ಟಿನಲ್ಲಿ ಅವತ್ತು ಏನು ಅವರು ವಾಗ್ದಾನ ಮಾಡಿದೆ ಅದೇ ರೀತಿ ಅವರು ಹೋಗ್ತಾ ಇರೋ ನಾವು ನೋಡ್ತೀವಿ. ಆದ್ರಿಂದ ಇಷ್ಟೊಂದು ರೀತಿಯಲ್ಲಿ
ದೇಶದ ಹಿತಕ್ಕಾಗಿ, ನಮ್ಮ ಇಡೀ ಜನರ ಹಿತಕ್ಕಾಗಿ ಇವತ್ತು ನಮ್ಮನ್ನೆಲ್ಲ ಕೇಳ್ತಿದ್ದೆ ವಿರೋಧ ಪಕ್ಷದವರು, ಈಗ ದಾಂತ ಮಾಡ್ತಾರೆ ಆಯ್ಕೊಂಡ್ರೆ ಎಟ್ಟಿಗೆ ಏನಂತೀರಿ? ಎಷ್ಟು ಜನ ನಾವು ಹಿಂದೆ ವೋಟಿಂಗ್ ಎಲ್ಲಿಗೆ ಹೋಗುವಾಗ ಕೇಳಿಕೊಂಡು ಈಗ ದಾಂತ ಮಾಡ್ತಾರೆ ನೀವು ಕೊಡದೆ ಎಟ್ಟಿಗೆ ಏನಂತೀರಿ? ಇವತ್ತು ಅವ್ರಿಗೆ ಉತ್ತರ ಸಿಕ್ಕಿತ್ತು. ಆ ಇಟ್ಟಿಗೆ ಎಲ್ಲಿಗೆ ಹೋಗಿದೆ ಅಂತೇಳಿ ಇವತ್ತು ಅವ್ರಿಗೆ ಉತ್ತರ ಸಿಕ್ಕಿತ್ತು. ಇವತ್ತು ಕಾಶ್ಮೀರದಲ್ಲಿ ಆಗುವಂತಹ ಘಟನೆಗಳು, ಬೇರೆ ಬೇರೆ ಕಡೆಗಳಲ್ಲಿ ಆಗತಕ್ಕಂಥ ಘಟನೆಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಸ್ತಬ್ಧವಾಗಿ ಆ ಮೂಲಕ ಅವು ಕೇವಲ ಚಿಂತನೆ ಇರುವುದು ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಆದ್ರಿಂದ ಆ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿನಲ್ಲಿ ಕೇವಲ ಮೋದಿ ನಮ್ಮ ಜನಸಾಗರ ನೋಡಲಿಕ್ಕೆ ಬರುವಂಥದ್ದಲ್ಲ, ಅವ್ರು ಬರುವಂಥದ್ದು ಎಷ್ಟು ಸಾವಿರ ಕೋಟಿ ಅನುದಾನವನ್ನು ತಗೊಂಡು ಅಲ್ಲಿ ವೇದಿಕೆಯಲ್ಲಿ ಸರ್ಕಾರಿ ಆ ಒಂದು ಗುದ್ದಲಿ ಪೂಜೆಯನ್ನು ಮಾಡತಕ್ಕಂಥ ಕೆಲಸವೂ ಕೂಡ ಅಲ್ಲಿ ಆಗುವಂಥ ಕೇವಲ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಥವಾ ಚುನಾವಣೆ ಹತ್ತಿರ ಬರತಕ್ಕಂಥ ಸಂದರ್ಭ ಅಂತ ಕಾರ್ಯಕ್ರಮ ಅಲ್ಲ, ಸರ್ಕಾರದ ಕಾರ್ಯಕ್ರಮ ಕೂಡ ಅದೇ ವೇದಿಕೆಯಲ್ಲಿ ಆಗುವಂಥದ್ದನ್ನು ನಾವು ನೋಡ್ತೀವಿ. ಇಂಥ ವ್ಯವಸ್ಥೆ ಅಲ್ಲಿ ಆಗ್ತಾ ಇದೆ, ಯಾರು ಕೂಡ ಎದುರಬೇಕಾಗಿಲ್ಲ. ಮಳೆಗಾಲ ಬಂದ ಅದು ಇದು ಅಂತೇನು ಎಲ್ಲವೂ ಕೂಡ ಚೌತ್ಯ ಕಾರ್ಯಕ್ರಮ ಇದೆ, ಅದು ಇದೆ, ಬೇರೆ ಬೇರೆ ಕಾರ್ಯಕ್ರಮ ಯಾವುದಿದ್ರು ಕೂಡ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5:30 ಗಂಟೆ ಎಲ್ಲ ಕಾರ್ಯಕ್ರಮ ಮುಗಿತು. ಅರ್ಧ ದಿವಸದ ಸಮಯ ನಾವು ಕೊಟ್ಟರೆ ಆಯಿತು. ಖಂಡಿತವಾಗಿ ನಾವು ಈಗ ಸಮಯ ಕಾಶವನ್ನು ಮೋದಿಜಿಗಾಗಿ ನಾವು ಮೀಸಲಿಡಬೇಕಾಗಿದೆ. ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಬೇಕಾದ ನಮ್ಮೆಲ್ಲರೂ ಕೂಡ ಆ ಜವಾಬ್ದಾರಿ ಇದೆ ಅಂತ ಹೇಳುತ್ತಾ ಇವತ್ತು ಇದು ಕಾರ್ಯಕ್ರಮ ಮಾತೃಭೂಮಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಕಾರ್ಯಕ್ರಮ ನಮ್ಮ ಕೆ ಟಿ ಸೋಲದವರ, ನಮ್ಮ ಚಂದ್ರಾಸ್ ಸುಲ್ಲಾಲ್ರವರ, ಚಂದ್ರಾಸ್ ಅಡ್ಯಂತೆಯರವರ, ನಮ್ಮ ಸೀತನ್ನ ಸೀತಾರಾಮ್ ಶೆಟ್ಟಿ ಎತ್ತಿರ ಬಾಲಿಕೆಯರವರ ನೇತೃತ್ವದಲ್ಲಿ ಇರತಕ್ಕಂಥ ನಮ್ಮ ಹರೀಶನ ಹರೀಶ್ ಕುಮಾರ್ ಗುತ್ತಾರವರ ಇರತಕ್ಕಂಥ ಈ ಒಂದು ನಾವು ಕೂಡ ನನ್ನ ಜೊತೆಯಾಗಿದ್ದೇವೆ. ನಮ್ಮ ನಾಯಕರಾದ ಸತೀಶ್ ಕುಪ್ಪಲ್ದವರಿದ್ದಾರೆ, ನಮ್ಮ ಹಿರಿಯ ನಾಯಕರಾದಂಥ ಚಂದ್ರಶೇಖರ್ ಉಚ್ಚಿಲ್ದವರ ಜೊತೆ ಇದ್ದಾರೆ, ನಮ್ಮ ಗಿರೀಶಾಲ ಮೋರ್ದ, ನಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಗಣ್ಯರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಇಲ್ಲಿ ಸೇರಿರತಕ್ಕಂಥ ಎಲ್ಲ ಗಣ್ಯ ಮಾಡಿದ ಕೂಡ ನನ್ನ ವೈಯಕ್ತಿಕ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಮತ್ತೊಮ್ಮೆ ನಾಡಿದ ಕಾರ್ಯಕ್ರಮ ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸುವ ಅಂತ ಹೇಳುತ್ತಾ ನನ್ನ ಮಾತು ಧನ್ಯವಾದ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಸ್ಥಳಾವಕಾಶನ ಸೌಭಾಗ್ಯ ಸದಾನಂದ ಸಭಾಭವನದ ಭಾಸ್ಕರ್ ಆಯ್ತು ಅವ್ರ ಮೇಲೆ ಧನ್ಯವಾದ ಕೊಡೋದು. ಬೈತನ್ಯ ಮಾತ್ರ ಮಧ್ಯಪ್ಪ ಧನ್ಯವಾದ ಕೊಡೋದು. ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಕೊಡೋದು. ಎಲ್ಲಿಂದ ಕಾರ್ಯಕ್ರಮ ಮಾತ್ರ ಅಲ್ಲ ಪೂರ್ಣ ಪ್ರಮಾಣ ತೊಡಗಿಸಿ ತೊಡಗಿಸಾದ ಅವ ದೇವರ ದರ್ಶನ ಪಡೆಯುವ ಇನ್ನೊಂದು ಈ ಕಾರ್ಯಕ್ರಮ ಮಾತಾಡಿದ್ರು.